ರಾಜ್ಯಸಭೆಯಲ್ಲಿ ಎರಡನೇ ಅಭ್ಯರ್ಥಿ ಗೆಲ್ಲಿಸೋದಕ್ಕೆ ಎಚ್ ಡಿ ಕೆ ಕಸರತ್ತು ಮಾಡ್ತಾ ಇದ್ದಾರೆ. ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ಅಮಿತ್ ಶಾ ನಿವಾಸದಲ್ಲಿ ಕುಮಾರಸ್ವಾಮಿ ಮೀಟಿಂಗ್ ನಡೆಸಿದ್ದಾರೆ. ಅಮಿತ್ ಶಾ ಜೊತೆ ಕೂತು ಮಾತಾಡಿದ್ದಾರೆ. ರಾಜ್ಯಸಭೆ ಗೆಲುವಿನ ಬಗ್ಗೆ ಎಚ್ ಡಿ ಕೆ ಅಮಿತ್ ಶಾ ಇಬ್ಬರು ಮಾತಾಡಿದ್ದಾರೆ. ರಾಜ್ಯಸಭೆ ಎರಡನೇ ಅಭ್ಯರ್ಥಿ ಗೆಲುವಿನ ಬಗ್ಗೆ ಮೈತ್ರಿ ನಾಯಕರು ಚರ್ಚೆ ನಡೆಸಿದ್ದು, ರಾಜ್ಯಸಭೆ ಚುನಾವಣೆಯಲ್ಲಿ ಸಂಭಾವ್ಯ ಅಡ್ಡ ಮತದಾನದ ಬಗ್ಗೆ ಚರ್ಚೆಯಾಗಿದೆ. ಪಕ್ಷೇತರ ಶಾಸಕರ ಮತ ಪಡೆಯುವ ಬಗ್ಗೆಯೂ ಇಬ್ಬರ ನಡುವೆ ಚರ್ಚೆಯಾಗಿದೆ. ರಾಜ್ಯಸಭೆ ಮೈತ್ರಿ ಬಗ್ಗೆಯಷ್ಟೇ ಎಚ್ ಡಿ ಕೆ ಅಮಿತ್ ಶಾ ಮಾತುಕತೆ ನಡೆಸಿದ್ದಾರೆ. ಮುಂದಿನ ವಾರದಲ್ಲಿ ಅದೆಲ್ಲ ಬಗೆಹರಿತವೆ. ಯಾವುದೇ ರೀತಿಯಲ್ಲಿ ಇವತ್ತು ಸೀಟ್ ಶೇರಿಂಗ್ಗೆ ಸಂಬಂಧಪಟ್ಟ ಹಾಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವೆ ಯಾವುದೇ ರೀತಿ ಗೊಂದಲಗಳು ಇಲ್ಲ. 28-28 ಸ್ಥಾನ ಗೆಲ್ಲಬೇಕು. ಅದರ ಹಿನ್ನೆಲೆಯಲ್ಲಿ ನಮ್ಮ ಹೊಂದಾಣಿಕೆ ರಾಜ್ಯದ ಸಭಾ ಚುನಾವಣೆಗೆ ಅವರ ಡೈರೆಕ್ಷನ್ ಮೇಲೇ ನಾನು ಅಭ್ಯರ್ಥಿ ಹಾಕಿದ್ವಿ. ನೋಡೋಣ. ನಾನು ಆತ್ಮಸಾಕ್ಷಿಯ ಮತವನ್ನು ಮನವಿ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಸ್ನೇಹಿತರಿಗೂ. ಅದು ಯಾವ ರೀತಿಯಲ್ಲಿ ವರ್ಕೌಟ್ ಆಗುತ್ತೆ ನೋಡೋಣ. ನಮಗಿರ್ತಕ್ಕಂಥದ್ದು 28-28 ಗೆಲುವು. ನನಗೆ ಮಂಡ್ಯದಲ್ಲಿ ಯಾರು ನಿಲ್ತಾರೆ, ಹಾಸನದಲ್ಲಿ ಯಾರು ನಿಲ್ತಾರೆ, ಮತ್ತಿನೆಲ್ಲ ಯಾರು ನಿಲ್ತಾರೆ, ಅದು ಯಾವುದು ನನ್ನ ಮುಂದೆ ಇಲ್ಲ. ಮತ್ತೆ ಡೆಲ್ಲಿಗೆ ಹೋಗ್ತಾರೆ ಸರ್ ಸೀಟ್ ಶೇರಿಂಗ್ ಅವಶ್ಯಕತೆ ಬಿದ್ದರೂ ಮುಂದಿನ ವಾರ ಇಲ್ಲ. ಅದ್ರ ಬಗ್ಗೆ ನನಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಆದರೆ ನಾನು ಬಹುಶಃ ಮೊದಲ ವಾರದಲ್ಲಿ ನಾನು ಕೂಡ ದೆಹಲಿಗೆ ಭೇಟಿಯನ್ನು ನೀಡ್ತಾ ಇದ್ದೇನೆ. ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕಲ್ಲಿ ನಾನು ಕೂಡ ದೆಹಲಿಗೆ ಹೋಗ್ತೇನೆ. ನೋಡಿ, ಇವತ್ತು ಏನು ಚರ್ಚೆ ಮಾಡ್ತೇವೆ ನನಗಂತೂ ಮಾಹಿತಿ ಇಲ್ಲ ಮನೆ ಕುಮಾರಸ್ವಾಮಿ ಅವರು. ಆದರೆ ಒಂದಂತೂ ಸತ್ಯ, ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಸೀಟ್ ಎನ್ನುವ ವಿಚಾರದಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ನಾನು ಹೇಳೋದಕ್ಕೆ ಕಾರಣ ಇದೆ, ಯಾವುದೇ ರೀತಿ ಗೊಂದಲ ಆಗ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಮ್ಮೆಲ್ಲರ ಗುರಿ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡಜಿ ಅವರಿರ್ಬೋದು, ಎಚ್ ಡಿ ಕುಮಾರಸ್ವಾಮಿ ಅವರಿರ್ಬೋದು, ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಜೆ ಡಿ ಎಸ್ ಎಲ್ಲರ ಗುರಿ ಒಂದೇ ಇರತಕ್ಕಂಥದ್ದು. ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು, ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು. ಪ್ರಶಾಂತ್, ವೀಕ್ಷಕರ ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಹೌ ಇಟ್ಸ್ ಗೋನ್ ವರ್ಕ್, ಈ ಎಚ್ ಡಿ ಕೆ ಏನು ಪ್ಲಾನ್ ಮಾಡ್ತಿದ್ದಾರಲ್ಲ, ಅದೊಂದೊಂದೊಂಚೂರು ಹೇಳೋದಾದ್ರೆ. ಅಲ್ಲ, ಈಗ ನಿನ್ನೆ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಅಮಿತ್ ಶಾ ಮತ್ತು ಕುಮಾರಸ್ವಾಮಿ ನಡುವೆ ಒಂದು 35-40 ನಿಮಿಷ ಚರ್ಚೆ ನಡೆದಿದೆ. ಕ್ಷೇತ್ರ ಓವರಾಲ್ ಆಗೇನೋ ಚರ್ಚೆ ನಡೆದಿದೆ, ಆದರೆ ಇನ್ನೂ ಸೀಟ್ ಶೇರಿಂಗ್ ಫೈನಲ್ ಆಗಿಲ್ಲ. ರಾಜ್ಯಸಭೆಯಲ್ಲಿ ಕ್ಯಾಂಡಿಡೇಟ್ ಹಾಕುವ ನಿರ್ಣಯವನ್ನು ರಾಜ್ಯ ಬಿ ಜೆ ಪಿಯವರು ಮಾಡಿರಲಿಲ್ಲ. ಒಂದು ಸೀಟ್ ಇದೆ, ನಾವು ಒಂದು ಕ್ಯಾಂಡಿಡೇಟ್ ಹಾಕ್ತೀವಿ ಅನ್ನೋದು ಒಂದು ಕ್ಯಾಂಡಿಡೇಟ್ ಆಯಿತು. ಮುಂದುವರೆದು ಯೋಚನೆನೂ ಮಾಡಿರಲಿಲ್ಲ. ಇಲ್ಲಾಂದರೆ ಎರಡನೇ ಕ್ಯಾಂಡಿಡೇಟ್ ಹಾಕಬೇಕು ಅನ್ನೋದು ಆಲೋಚನೆಯೂ ಕೂಡ ಇರಲಿಲ್ಲ. ಕುಮಾರಸ್ವಾಮಿ ಮತ್ತು ಅಮಿತ್ ಶಾ ನಡ್ಡಾ ಅವ್ರ ನಡುವೆ ನಡೆದಿರತಕ್ಕಂಥ ಮಾತುಕತೆಯ ನಂತರ ಎರಡನೇ ಕ್ಯಾಂಡಿಡೇಟ್ ಹಾಕುವ ತೀರ್ಮಾನವನ್ನು ತೆಗೆದುಕೊಳ್ಳಾಯಿತು. ನನಗಿನ್ನೂ ಅನೇಕ ಡೌಟ್ ಇದೆ. ಅಂದರೆ ಯಾಕೆ ಕ್ಯಾಂಡಿಡೇಟ್ ಹಾಕಿದರು? ಜೆ ಡಿ ಎಸ್ನ 19 ಶಾಸಕರನ್ನು ಒಟ್ಟಾಗಿಟ್ಕೊಳ್ಬೇಕು, ಅವರು ಒಂದು ವಿಪ್ ಜಾರಿಗೊಳಿಸ್ಬೇಕಲ್ಲ, ಯಾರಿಗೆ ಓಟ್ ಹಾಕ್ಬೇಕು ಅವರು? ಕಾಂಗ್ರೆಸ್ಗೇನು ಅವ್ರು ಓಟ್ ಬೇಕಾಗಿಲ್ಲ, ಬಿ ಜೆ ಪಿಯ ಫಸ್ಟ್ ಕ್ಯಾಂಡಿಡೇಟ್ಗೆಲ್ಲಿಗೂ ಓಟ್ ಬೇಕಾಗಿಲ್ಲ. ಆ 19 ಶಾಸಕರನ್ನು ಒಟ್ಟಾಗಿರಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕೂ, ಇಲ್ಲವಾದಲ್ಲಿ ಯಾರೋ ಅಬ್ಸೆಂಟ್ ಆದರು ಅಂದರೆ ಅವ್ರಿಗೂ ಒಂದು ಓಟ್ ಹಾಕುವ ಚಾನ್ಸ್ ಸಿಗಬೇಕಲ್ಲ. ಆ ಕಾರಣದಿಂದ 5ನೇ ಕ್ಯಾಂಡಿಡೇಟ್ ಹಾಕಲಾಗಿದೆ ಅಂತ ನನಗೆ ಅನಿಸುತ್ತೆ. ಮೋರ್ ಆಫ್ ಈ ಕಾಂಗ್ರೆಸ್ಸನ್ನು ಸೆಳೆಯುವ ಪ್ರಯತ್ನ ಮಾಡ್ತಿದ್ದೀವಿ ಅಂತಕ್ಕಂಥ ಟೆನ್ಷನ್ ಕ್ರಿಯೇಟ್ ಮಾಡಲಾಗ್ತಿದೆ ಹೊರತು, ಆ್ಯಕ್ಚುಲಿ ಯಾಕೆ ಹಾಕ್ತಾರೆ ಅನ್ನೋ ಪ್ರಶ್ನೆಗೆ ನನಗಂತೂ ಉತ್ತರ ಸಿಗ್ತಾ ಇಲ್ಲ. ಓಕೆ, ಅಂದರೆ ಈಗ 3 ಕಾಂಗ್ರೆಸ್ನವರು ಅಡ್ಡ ಮತದಾನ ಮಾಡಿದರು ಅಂತ ಅನ್ಕೋಣ, ಏನಾಗುತ್ತೆ? ಡಿಸ್ಕ್ವಾಲಿಫೈ ಆಗ್ತಾರೆ. ಡಿಸ್ಕ್ವಾಲಿಫೈ ಆದ ನಂತರ ಅವ್ರ ರಾಜಕೀಯ ಭವಿಷ್ಯ ಏನು? ಸರ್ಕಾರಗಳು ಬದಲಾದಾಗ ನಿಮ್ಗೆ ಅಡ್ಡ ಮತದಾನ ಮಾಡಿ, ಈಗ ಮಹಾರಾಷ್ಟ್ರದಲ್ಲಿ ಮಾಡಿದರು, ಸರ್ಕಾರಕ್ಕೆ ಸರ್ಕಾರವೇ ಬದಲಾಯಿತು, ಸ್ಪೀಕರ್ ಅವರವರಾದರೂ ಉಳಿಸ್ಕೊಂಡ್ರು. ಇಲ್ಲಿ ಕಾಂಗ್ರೆಸ್ಗೆ 136 ಬಹುಮತ ಇದೆ, ಅಡ್ಡ ಮತದಾನ ಮಾಡಿ ಏನು ಮಾಡ್ತಾರೆ ಅನ್ನೋದೊಂದು ಪ್ರಶ್ನೆ. ನಂಬರ್ ಒನ್. ಓಕೆ, ನಂಬರ್ ಟು, ನನಗನ್ಸುತ್ತೆ, ನನ್ನ ಅಭಿಪ್ರಾಯದ ಪ್ರಕಾರ ಡಿ ಕೆ ಶಿವಕುಮಾರ್ ನಿಶ್ಚಿತವಾಗಿ ಒಂದು ಪ್ಲಾನ್ ಮಾಡಿರ್ತಾರೆ. ಕಾಂಗ್ರೆಸ್ನಲ್ಲಿ ಅಡ್ಡ ಮತದಾನ ಆದರೆ ಬಿ ಜೆ ಪಿಯಲ್ಲೂ ಅಡ್ಡ ಮತದಾನ ಮಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾರೆ. ಹೀಗಾಗಿ ನನ್ನ ಅಭಿಪ್ರಾಯದ ಪ್ರಕಾರ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಕೊನೆಯ ಗಳಿಗೆವರೆಗೂ ಮತ ಹಾಕಲ್ಲ ಅಂತ ನನಗನ್ಸುತ್ತೆ. ಅಂದರೆ ಒಂದು ವೇಳೆ ಈಗ ಅಮಿತ್ ಶಾ ಅವರನ್ನು ಕುಮಾರಸ್ವಾಮಿ ಭೇಟಿಯಾಗಿ ಬಂದಿರೋದ್ರಿಂದ, ರಾಷ್ಟ್ರೀಯ ಬಿ ಜೆ ಪಿ ಅನೇಕ ರಾಜ್ಯಗಳಲ್ಲಿ ಇದೆಲ್ಲ ನಡೆಸಿರೋದ್ರಿಂದ
ಕಾಂಗ್ರೆಸ್ಸಿನ ಅಡ್ಡ ಮತದಾನ ಆದರೆ ಮಾತ್ರ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಕ್ರಾಸ್ ವೋಟ್ ಮಾಡ್ಬೋದು, ಅದರ್ವೈಸ್ ಅವರು ಯಾಕೆ ಕ್ರಾಸ್ ವೋಟ್ ಮಾಡ್ತಾರೆ? ಕರೆಕ್ಟ್. ಅಂದರೆ ಕಾಂಗ್ರೆಸ್ಸಿಗೆ ಈಗ ಲಾಯಲ್ಟಿಯನ್ನು ತೋರಿಸಿ ತಮ್ಮ ಶಾಸಕ ಸ್ಥಾನವನ್ನು ಕಳೆದುಕೊಳ್ತಕ್ಕಂಥ ನಿರ್ಣಯವನ್ನು ಶಿವರಾಮ್ ಹೆಬ್ಬಾರ್ ನನಗೊಂದ್ಸಲ ಸಿಕ್ಕಾಗ ಹೇಳಿದರು, ಬಿ ಜೆ ಪಿಗೆ ರಾಜೀನಾಮೆ ಈ ಕಾಂಗ್ರೆಸ್ಸಿಗೆ ಕೊಟ್ಟು ಬಿ ಜೆ ಪಿಗೆ ಸ್ವಿಚ್ ಓವರ್ ಆಗುವಾಗ ಒಂದು ತಿಂಗಳ ಅವರ ತಳಮಳವನ್ನು ಶಿವರಾಮ್ ಹೆಬ್ಬಾರ್ ಒಂದ್ಸಲ ಹೇಳಿದರು. ಆ ತಳಮಳವನ್ನು ಮತ್ತೊಂದ್ಸಲ ಈಗ ಯಾಕೆ ಕಂಡುಕೊಳ್ತಾರೆ? ಕಾಂಗ್ರೆಸ್ಗೆ ಹೋಗೋದಿದ್ರೆ ರಾಜೀನಾಮೆ, ಅದು ಮತ್ತು ನನಗನ್ಸುತ್ತೆ ಇಬ್ಬರೂ ಕೂಡ ಲೋಕಸಭಾ ಚುನಾವಣೆಯ ಜೊತೆಗೆ ವಿಧಾನಸಭಾ ಚುನಾವಣೆಯನ್ನು ಅವರು ಬಯಸಲ್ಲ. ಕರೆಕ್ಟ್. ಒಂದು ವೇಳೆ ಹೋಗೋರಿದ್ರು ಕೂಡ, ಯಾಕಂದರೆ ಲೋಕಸಭೆ ವಿಧಾನಸಭೆ ಜೊತೆಗಾದರೆ ಅವರಿಬ್ಬರಿಗೂ ನಷ್ಟ ಆಗುತ್ತೆ, ನಷ್ಟ ಆಗುವ ಸಾಧ್ಯತೆಗಳಿರ್ತವೆ, ಗೆದ್ದು ಬರತಕ್ಕಂಥದ್ದು ಗ್ಯಾರಂಟಿ ಏನು ಅಂತಕ್ಕಂಥ. ಹೀಗಾಗಿ ಮೋರ್ ಆಫ್ ಬಿ ಜೆ ಪಿ ಮತ್ತು ಬಿ ಜೆ ಪಿಯ ಹೆಚ್ಚುವರಿ ಮತಗಳು ಜೆ ಡಿ ಎಸ್ನ ಹೆಚ್ಚುವರಿ ಮತಗಳನ್ನು ಒಟ್ಟಾಗಿ ತೋರಿಸೋದು ಹೇಗೆ, ಸಾಧ್ಯ ಆದಲ್ಲಿ ಪಕ್ಷೇತರರ ಮತಗಳನ್ನು ಸೆಳಿಬಹುದಾ ಅಂತಕ್ಕಂಥ ಪ್ರಯತ್ನವನ್ನು ಕುಪೇಂದ್ರ ರೆಡ್ಡಿ ಮತ್ತು ಕುಮಾರಸ್ವಾಮಿ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಮೇಲೆ ನಂಗೆ ಗೊತ್ತಿಲ್ಲ, ಈಗ ಪಾಲಿಟಿಕ್ಸಲ್ಲಿ ನೋಡಿ ನಾವು ಏನು ಅಂದ್ಕೊಳ್ತೀವಿ ಅದೇ ಆಗುತ್ತೆ ಅಂತಕ್ಕಂಥದ್ದಿಲ್ಲ, ಅನೇಕ ಬಾರಿ ಅಚ್ಚರಿಯ ರೀತಿಯಲ್ಲಿ ಏನೋ ನಡೆದು ಹೋಗುತ್ತೆ, ನಾನು ನಡೆಯಲ್ಲ ಅಂತ ಹೇಳಲ್ಲ, ಬಟ್ ಅದರ ಸಂಕೇತಗಳು ಸಿಗ್ತಾ ಇಲ್ಲ. ಇನ್ನೂ ಗ್ರಾಮ ಭಾಷೆಯಲ್ಲಿ ಬೆಳೆದಾದರೆ ಅದರ ವಾಸನೆ ಇನ್ನೂ ಬರ್ತಾ ಇಲ್ಲ. ಅಂದರೆ ಈ ರೀತಿಯ ಚಟುವಟಿಕೆಗಳು ನಡೆದಾಗ ಅದರ ವಾಸನೆ ಬರುತ್ತೆ, ಪತ್ರಕರ್ತರಿಗೂ ಬರುತ್ತೆ, ಬೇರೆ ರಾಜಕಾರಣಿಗಳಿಗೂ, ಇನ್ನೂ ಅದು ಬರ್ತಾ ಇಲ್ಲ. ಹೀಗಾಗಿ ಈ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನನಗನ್ಸುತ್ತೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಹೆಚ್ಚುವರಿ ಮತಗಳೇನಿವೆ ಅವುಗಳನ್ನು ಒಟ್ಟಾಗಿಟ್ಕೊಳ್ತಕ್ಕಂಥ ಪ್ರಯತ್ನ ಈ ಐದನೇ ಅಭ್ಯರ್ಥಿಯ ಹಾಕೋದ್ರಿಂದ ಮಾಡಲಾಗತ್ತೆ ಅಂತ ಅನಿಸುತ್ತೆ. ಅದರ್ವೈಸ್ ಕಾಂಗ್ರೆಸ್ ಭಾಳ ಸುಲಭವಾಗಿ ಮೂರು ಸೀಟ್ಗಳನ್ನು, ಬಿ ಜೆ ಪಿ ಒಂದು ಸೀಟನ್ನು ಗೆಲ್ಲೋದು ನಿಶ್ಚಿತ. ಐದನೇ ಅಭ್ಯರ್ಥಿ 41 ಓಟ್ ತೆಗೆದುಕೊಳ್ತಾರೆ, ಗೆಲ್ಲಬೇಕಾದ್ರೆ ಇನ್ನೂ 4 ಓಟ್ಗಳು ಬೇಕು. ಮೂರು ಪಕ್ಷೇತರರು ಹಾಕಿದರೂ ಒಬ್ಬ ಕಾಂಗ್ರೆಸ್ನವನು ಅಡ್ಡ ಮತದಾನ ಮಾಡಿದ್ರು. ಯಾಕೆ ಅಡ್ಡ ಮತದಾನ ಮಾಡ್ತಾರೆ ಅನ್ ಗೊತ್ತಿಲ್ಲ, ಲೇಮ್ಯಾನ್ ಆಗಿ ಅಥವಾ ನಾವು ಹಾಗೆ ಯೋಚನೆ ಮಾಡ್ತೀವೋ ಏನೋ. ಈಗ ಆತ್ಮ ಸಾಕ್ಷಿಯ ಮತದಾನ ಅಂತಕ್ಕಂಥದ್ದೆಲ್ಲ ನಡೆಯುತ್ತೆ, ಆ ಸ್ಥಿತಿಗಿನ್ನೂ ಕರ್ನಾಟಕದ ರಾಜಕಾರಣ ತಲುಪಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈಗಷ್ಟೇ ಅಧಿಕಾರ ಬಂದಿದೆ, ಲೋಕಸಭಾ ಚುನಾವಣೆ ಇದೆ, ಕಾಂಗ್ರೆಸ್ಗೊಂದು ಮೆಜಾರಿಟಿ ಇದೆ. ಅಡ್ಡ ಮತದಾನ ಪಾಲಿಟಿಕ್ಸ್ನಲ್ಲಿ ಯಾವುದೇ ನಿರ್ಣಯವು ಎಮೋಷ್ನಲಿ ಆಗಲ್ಲ, ದೇರ್ ಮಸ್ಟ್ ಬಿ ಸಮ್ ಫ್ಯೂಚರ್ ಪಾಲಿಟಿಕ್ಸು ಇರುತ್ತೆ, ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಬೇರೆ ಏನೇನು ಸಿಗುತ್ತೆ ಅಂತಕ್ಕಂಥದ್ದು ಕೂಡ ಇರುತ್ತೆ. ಆ ಕಾರಣದಿಂದ ನನಗನ್ಸುತ್ತೆ ಈಗ ಇನ್ನೂ ಅಡ್ಡ ಮತದಾನದ ರಾಜಕಾರಣಕ್ಕೆ ಕರ್ನಾಟಕದ ವಿಧಾನಸಭೆ ತಲುಪಿದೆ ಅಂತ ನನಗೆ ಅನಿಸ್ತಾ ಇಲ್ಲ. ಐ ಆಮ್ ನಾಟ್ ಕನ್ವಿನ್ಸ್. ಎಸ್, ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಆದರೆ 1+1 2 ಆಗಬೇಕು ಅಂತೇನಿರಲ್ಲ. ಇಲ್ಲ, ನಾನು ಅದನ್ನು ಹೇಳ್ತೇನೆ, ಅಂದರೆ ಕುಮಾರಸ್ವಾಮಿ ಅವ್ರ ಮನಸ್ಸಿನಲ್ಲಿರ್ಬೋದು, ಡಿ ಕೆ ಶಿವಕುಮಾರ್ 19 2-3 ಅಬ್ಸೆಂಟ್ ಮಾಡಿಸಿದ್ರು, ಲೋಕಸಭಾ ಚುನಾವಣೆಗೆ ಮುಂಚೆ ದೊಡ್ಡ ಸುದ್ದಿ ಆಗುತ್ತೆ. ರೈಟ್. ಅದನ್ನು ತಡೆಯುವ ದೃಷ್ಟಿಯಿಂದ ವಿಪ್ ಜಾರಿಗೊಳಿಸಿ 19-19 ಓಟ್ ಹಾಕಿಸಿ ಬಿ ಜೆ ಪಿಯ ಓಟ್ ಹಾಕಿಸ್ತಕ್ಕಂಥ ಪ್ರಯತ್ನ. ನಿನ್ನೆ ಕುಮಾರಸ್ವಾಮಿ ಅಮಿತ್ ಶಾ ಅವರ ಎದುರುಗಡೆ ಹೇಳಿದ್ದಾರೆ, ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರನ್ನು ರಾಜ್ಯ ಬಿ ಜೆ ಪಿಯಿಂದ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನೀವು ದಿಲ್ಲಿಯಿಂದ ಅವ್ರ ಜೊತೆ ಮಾತಾಡಿ ಅವರು ಓಟ್ ಹಾಕುವಂತೆ ಸಹಾಯ ಮಾಡಿಸಿ ಅಂತಕ್ಕಂಥದ್ದನ್ನು ಕೂಡ ಕುಮಾರಸ್ವಾಮಿ ಅಲ್ಲಿ ಹೇಳಿದ್ದಾರೆ. ರೈಟ್ ರೈಟ್. ಮತ್ತು ಇನ್ನೊಂದು ವಿಷಯ ಕೂಡ ಹೇಳಿದ್ದಾರೆ, ಮಂಡ್ಯದ ಪ್ರಶ್ನೆ ಬಂದಾಗ ಸುಮಲತಾ ಬಗ್ಗೆ ಕೂಡ ಚರ್ಚೆ ಆಗಿದೆ, ಬಟ್ ಸೀಟ್ ಶೇರಿಂಗ್ ಫೈನಲ್ ಆಗಿದೆ. ಫೈನಲ್ ಆಗಿದೆ. ಬಟ್ ಒಂದು ನಿನ್ನೆ ಸ್ಪಷ್ಟ ಆಗಿದೆ, ಕುಮಾರಸ್ವಾಮಿ ಅವರಿಗೆ ಮಂಡ್ಯವನ್ನು ಬಿ ಜೆ ಪಿಗೆ ಬಿಟ್ಟುಕೊಡುವ ಮನಸ್ಸು ಸುತಾರಾಮ್ ಇಲ್ಲ. ಇಲ್ಲ, ಅವರು ಮಂಡ್ಯಕ್ಕೋಸ್ಕರ ಪಟ್ಟು ಹಿಡಿತಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಚರ್ಚೆಯ ಸಂದರ್ಭದಲ್ಲಿ ಇದು ನಿಶ್ಚಿತವಾಗಿ ಬರುತ್ತೆ, ಒಂದು ದೊಡ್ಡ ಫೈಟ್ ಅಂತ ಡೆಫಿನೆಟ್ಲಿ ಆಗುತ್ತೆ. ಒಂದು ಚಿಕ್ಕ ಬ್ರೇಕ್, ಈಗ ಬ್ರೇಕ್ನ ನಂತರ INDIA ಅಂತಿಮವಾಗಿ ಸೀಟು ಹಂಚಿಕೆಗಳಲ್ಲಿ ಹಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಸೀಟು ಹಂಚಿಕೊಳ್ತಾ ಇದೆ, ಯಾವ ಯಾವ ರಾಜ್ಯಗಳಲ್ಲಿ ಮಾತಾಡೋಣ ಚಿಕ್ಕ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.